ಫ್ಲಡ್ ಬಗ್ಗೆ ಈಗಾಗಲೇ ಕಳೆದ ಹತ್ತೊಂಬತ್ತು ಇಪ್ಪ ಹದಿನೆಂಟು ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತು ಹತ್ತು ಹದಿನೆಂಟು ಹತ್ತೊಂಬತ್ತು ಸ್ವಲ್ಪ ಮಿಸ್ಮ್ಯಾನೇಜ್ಮೆಂಟ್ ಆಗಿ ಭಾಳಷ್ಟು ಸಮಸ್ಯೆ ಆಗಿತ್ತು. ಈಗ ಕಳೆದ ಬಾರಿ ಮತ್ತು ಈಗ ಸತತ ಎರಡು ವರ್ಷ ಎರಡು ಫ್ಲಡ್ ಬಂದಿಂದ ಪೂರ್ವವಾಗಿ ನಮ್ಮ ಅಧಿಕಾರಿ ಪೂರ್ಣ ಸಜ್ಜಿದ್ದಾರೆ. ಏನೂ ಅನಾಹುತ ಆಗದಂಗೆ ನಾವು ತಯಾರಿ ಮಾಡಿದ್ವಿ. ವಿಶೇಷವಾಗಿ ಹಳ್ಳಿಗಳೇ ದನಕರಗಳ ಬಗ್ಗೆ ಮೂಗು ಪ್ರಾಣಿಗೆ ಹೆಚ್ಚು ಮತ್ತು ಔಷಧ ಉಪಚಾರ ಎಲ್ಲ ಮಾಡೋಕ್ಕೆ ರೆಡಿ ಮಾಡ್ಕೊಂಡು ಈಗ ಮೀಟಿಂಗ್ ಆಯಿತು. ಮತ್ತು ಇನ್ನೊಂದು ಹದಿನೈದು ಮತ್ತೊಂದು ಮೀಟಿಂಗ್ ಮಾಡಿ ಈಗ ಫಸ್ಟ್ ಮೀಟಿಂಗ್ ಆಯಿತು. ಎಲ್ಲ ಅವ್ರಿಗೆ ಡ್ಯಾಶ್ ಕೊಟ್ಟರು, ಅವರು ಇಂಟರ್ನಲ್ ಮೀಟಿಂಗ್ ಮಾಡ್ಕೊಂಡು ಪ್ರವಾಹ ಪರಿಸ್ಥಿತಿ ಹೆಂಗೆ ಈಗ ನಿವಾರಣೆ ಮಾಡೋಕ್ಕೆ ತಯಾರಿ ಮಾಡಿ. ಸರ್, ಎರಡು ದಿವಸದಿಂದ ನೀರು ಜಾಸ್ತಿ ಆಗ್ತಾ ಇದೆ ಸರ್, ಆಲ್ರೆಡಿ ಜಾಸ್ತಿ ಆಗಿದೆ. ಕಲ್ಲೋಲಿ ಬ್ಯಾರೇಜ್ಗೆ ಕಂಟ್ರೋಲ್ ಇಲ್ಲ ಸರ್? ಇಲ್ಲ, ಅದು ನೋಡೋಣ. ಅದು ಯಾಕಂದರೆ ನೋಡಿರಿ, ಅದನ್ನು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಈಗಾಗಲೇ ನಮ್ಮನೆ ನಾನು ಎಡವಕರ್ ಮಂತ್ರಿ ಅವ್ರ ಜೋಡಿ ಮಾತಾಡಿದ್ದೇವೆ, ಎಡವಕರ್ ಹೇಳಿದ್ದೇವೆ. ಇನ್ನು ನಮ್ಮ ಬಂಟಿ ಪಾಟ್ಲೆ ಕೊಲಾಪು ಪಾಲಕ ಮಂತ್ರಿ ಮಾತುಕತೆ ಆಗಿಲ್ಲ. ಜಯಂತ್ ಪಾಟೀಲ್ ಮುಂದಿನ ವಾರದ ಮಾತಾಡ್ಕೊಂಡು ಕಳೆದ ಬಾರಿ ಹೇಗೆ ಫ್ಲಡ್ ಬಗ್ಗೆ ವಿಚಾರ ಮಾಡೋದು ಆ ಟೈಪ್ ಇದು ಸಲ ಮಾಡ್ತೀವಿ. ಲಾಸ್ಟ್ ಟೈಮ್ ನೀವು ಸಚಿವರು ಇದ್ದೀವಿ ಸರ್, ಎಲ್ಲ ರೀತಿಯಿಂದ ಕಂಟ್ರೋಲ್ ಎಮ್ ಎಲ್ ಎ ನಾ ಸಚಿವ ಇದ್ದಂಗೆ ನಾವು ತಿರುಗಿಸ್ಬೇಡ್ರಿ. ಅದನ್ನ ಮಾಡ್ತೀವಿ, ದೇವರ ಶಕ್ತಿ ಕೊಟ್ಟನೆ. ಸಚಿವದ್ರ ಕೆಲಸ ಮಾಡೋಕ್ಕಿಲ್ಲ, ನಮ್ಮ ಶಾಸಕರು ಅಷ್ಟು ತಯಾರಿ ಅಟ್ಟಬಹುದು, ಸಚಿವದ್ರು ಅಟ್ಟಬಹುದು ಅಂತ ತಿಳ್ಕೊಳ್ಬೇಡ್ರಿ. ಈಶ್ವರಪ್ಪ ಹೇಳಿಕೆ ಬಗ್ಗೆ ಏನು? ಈಶ್ವರಪ್ಪ ಅಂತ ಮನುಷ್ಯ ಅಲ್ಲ, ಅವನು ಒಪ್ಪಂಡ ನಮ್ಮ ಟೈಪ್ ಮಾತಾಡ್ತಾನೆ. ಅವ್ನು ಅಂದದ್ದು ಉದ್ದೇಶ ಬೇರೆ. ನೀವು ಸ್ವಲ್ಪ ಕೆಲವೊಂದು ಟಿ ವಿ ಟ್ವಿಸ್ಟ್ ಮಾಡಿದ ಅದು. ಅವೇನು ಹೇಳಿದನು, ಭಾರತೀಯ ಜನತಾ ಪಾರ್ಟಿ 104 ಬದಲಿ ಫುಲ್ ಮೆಜಾರಿಟಿ ಬಂದರೆ ಸಮಸ್ಯೆ ಹಾಕಲ್ಲ ಅಂತಂದ್ರು. ಅವಾಗ ನೀವು ಕ್ವಶನ್ ಕೇಳಿದ್ರು. ಆಗ ವಲಸಿಗರಿಂದ ಆಗಿದ್ದಾನ ಅದನ್ನು ತೋರಿಸೋದು ನೀವು. ಪಾಪ ಈಶ್ವರಪ್ಪ ಒಳ್ಳೆ ಮನುಷ್ಯ, ಈಶ್ವರಪ್ಪನ ಒಳ್ಳೆಯ ಮನುಷ್ಯ. ನಮಗೆ ವಲಸಿಗರಿಗೆ ಹೆಚ್ಚು ನಮಗೆ ಕೊಟ್ಟ ಅವ ಪ್ರತಿ ವರ್ಡ್ ನಿಮ್ಮ ಉಪಕಾರ ನಾವು ಈ ಕುರ್ಚಿನ ಕೂತ್ರಪ್ಪ ಅಥವಾ ಅಂತ ತಾನೆ ಯಾವುದೋ ಕೆಲಸಕ್ಕೆ ಪೋಣಿಸಿ ನಾವು ಈಶ್ವರಪ್ಪನವರು ನೋಡಿ ರಮೇಶ ನಿಮ್ಮ ಆಶೀರ್ವಾದ ಈ ಕುಚ್ಚ ಕೂತಪ್ಪ ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ ಅಂತ ನಾವು ಅವನಕ್ಕೆ ಸಾಧ್ಯ ಇಲ್ಲ. ಇದು ಕೆಲವೊಂದು ಮಾಧ್ಯಮ ಎಲ್ಲರ ಕೆಲವೊಂದು ಮಾಧ್ಯಮದ ವ್ಯವಸ್ಥಿತವಾಗಿ ಹಿಂದುಳಿದ ಜನಾಂಗದ ಮನುಷ್ಯನ ತುಳಿಲಿಕ್ಕೆ ಪ್ರಯತ್ನ ಅದು ಷಡ್ಯಂತ್ರ. ಸಿ ಎಂ ಬದಲಾವಣೆ ಸಾಧ್ಯ ಇಲ್ಲ. ಯಡಿಯೂರಪ್ಪನವರು ಮುಂದಿನ 2 ವರ್ಷ ಮುಖ್ಯಮಂತ್ರಿ, ಅವರೇ ಅವ್ರ ನೇತೃತ್ವದ ಮುಂದಿನ ಚುನಾವಣೆ. ನಾವು ಯಡಿಯೂರಪ್ಪನ ಅಮಿತ್ ಶಾ ಅವ್ರ ನಂಬಿ ಬಿ ಜೆ ಪಿ ಬಂದದ್ದು. ಅವರು ಮುಂದುವರಿದಾರೆ. ಅವ್ರು ಇನ್ನೂ ನಾಯಕತ್ವದ ಏನಾರ ಕೆಲವೊಂದು ಶಾಸಕರು ಅಪ್ಪಸ ಹೊಡಿತಿದಾರಲ್ಲ ಅವ್ರು ಕರೆದುಕೊಂಡು ನಾನು ಯಡಿಯೂರಪ್ಪನ ಮನವಿ ಮಾಡ್ಕೋತೀನಿ. ಎಲ್ಲರೂ ನಾವು ಶಾಸಕರು ಒಂದು ಕುಟುಂಬ ಇದ್ದಾಗ ನಾವು ಒಬ್ಬ ಶಿಟ್ಟು ಅಮಾವಾಸ್ಯೆ ನಾವು ಕರೆದು ಯಡಿಯೂರಪ್ಪ ಎಲ್ಲ ಮಾತ್ರ ಸೆರೆಮೇಲೆ ಪರಿಹಾರ ಮಾಡ್ಕೊಂಡು ಮುಂದಿನ 2 ವರ್ಷನ ವಿರೋಧಿ ಪಾರ್ಟಿಗೆ ಅವರಿಗೆ ಕೆಲಸ ಇಲ್ಲ. ಬರೀ ನಮ್ಮ ವಿರುದ್ಧ ಮಾತಾಡೋದ ಇದೆ, ಯಾರೇ ಮಾತಾಡ್ಬಾರ ಅವ್ರ ಕೆಲಸ ಇಲ್ಲ. ನಾವು ಯಡಿಯೂರಪ್ಪನವರು ಇನ್ನು ಬರೋ ಇನ್ನು 18 ನಂತರ ಹೊಸ ಯಡಿಯೂರಪ್ಪ ಆಗಿ ಕೆಲಸ ಮಾಡ್ತಾರೆ. ಇನ್ನು ಬರೋ 2 ವರ್ಷ ಸಚಿವರಾಗಿ ರಾಜ್ಯದ ಮೂಲೆ ಮೂಲೆಗೆ ಪ್ರವಾಸ ಮಾಡಿ ಕೆಲಸ ಮಾಡಿ 23 ವರ್ಷದ ಮಂತ್ರಿ ಭಾರತೀಯ ಜನತಾ ಪಾರ್ಟಿ ಬರುವ ಕೆಲಸ ಮಾಡ್ತಾರೆ. ಯೋಗೇಶ್ವರ ಬಗ್ಗೆ ಇವತ್ತು ನನ್ನ ಮಿತ್ರ ಅವನ ಈ ನಾನು ಭೇಟಿಯಾಗಿಲ್ಲ, ಈ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೋತೇನೆ. ದಯವಿಟ್ಟು ನಾವು ಯೋಗೇಶ್ವರ ನಾವೆಲ್ಲ ಕೂಡಿ ನಮ್ಮ 20 ಜನ ಸ್ನೇಹಿತರು ನಾವು ಕೂಡಿ ಯೋಗೇಶ್ವರ ಪಾತ್ರ ಭಾಳ ಮುಖ್ಯ ಇದೆ ಸರ್ಕಾರ ಮಾಡಲಿಕ್ಕೆ. ದಯವಿಟ್ಟು ಇನ್ನೂ ತಪ್ಪು ಗ್ರಹಿಕಿದ್ರೆ ಮುಖ್ಯಮಂತ್ರಿ ಕೂತು ಚರ್ಚಿಸಿ ಸರಿಪಡ್ಕೊಂಡು ಮುಂದುವರಿದ ಒಳ್ಳೆಯದು. ಯಾಕೆ ಯೋಗೇಶ್ವರ ಯಡಿಯೂರಪ್ಪ ಪರವಾಗಿ ಮಾಡೋ ಬರುವಂಗೆ ವ್ಯವಸ್ಥೆ ಮಾಡ್ತೇನೆ ನಾನು ಕೆಲವು ದಿನದಲ್ಲಿ. ಓಕೆ ಸರ್, ಥ್ಯಾಂಕ್ ಯು.